ಬೇಲನ್ನು ಕೊಡುವಂತ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನನ್ನ ಕೊಡುವಂತ ಸಂದರ್ಭದಲ್ಲಿ ಕೆಲವು ಷರತ್ತುಗಳನ್ನ ಕೋರ್ಟ್ ವಿಧಿಸಿದೆ ಷರತ್ತಿನಂತೆ ಬೆಂಗಳೂರಿನಲ್ಲೇನೆ ಚಿಕಿತ್ಸೆ ದರ್ಶನ್ ಪಡಿಬೇಕಾಗಿದೆ ಮೈಸೂರಿನಲ್ಲಿ ಚಿಕಿತ್ಸೆಗೆ ದರ್ಶನ್ ಆಸೆ ಪಟ್ಟಿದ್ರಂತೆ ಅದಕ್ಕೆ ನಿರಾಸೆ ಆಗಿದೆ ಹೇಳಿ ಕೋರ್ಟ್ ಅಲ್ಲಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ಬಟ್ ಆದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಸೊ ಬೇಲ್ ಏನೋ ಕೊಟ್ಟಾಗಿದೆ ಆದ್ರೆ ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಷರತ್ತುಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀವಿ ಮೈಸೂರಿನಲ್ಲಿ ಚಿಕಿತ್ಸೆಗೆ ಆಸೆ ಪಡೆದಂಥ ದರ್ಶನ್ಗೆ ನಿರಾಸೆ ಆಗಿರೋದು ಇದು ದರ್ಶನ್ ಅವರ ಜಾಮೀನು ಕೊಟ್ಟ ನಂತರ ಷರತ್ತುಗಳನ್ನು ಹಾಕಿರುವಂಥದ್ದು ಕೋರ್ಟ್ನಿಂದ ಅದು ಯಾವುದು ಅಂತ ನೋಡೋಣ ಷರತ್ತು ಒಂದು ಆರು ವಾರಗಳಿಗೆ ಈ ಜಾಮೀನು ಸೀಮಿತವಾಗಿದೆ ಆರು ವಾರಗಳಿಗೆ ಈ ಜಾಮೀನು ಸೀಮಿತವಾಗಿರೋದು ಷರತ್ತು ಎರಡು ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಹೋಗೋ ಹಾಗಿಲ್ಲ ಬೆಂಗಳೂರಿನಲ್ಲೇ ಇರಬೇಕು ಇದೆಲ್ಲವೂ ಷರತ್ತುಗಳು ಇದರಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಜಾಮೀನು ವಜಾ ಆಗುವಂಥದ್ದು ಇರುತ್ತೆ ಬೆಂಗಳೂರಿನಲ್ಲಿಯೇ ತಕ್ಷಣ ಚಿಕಿತ್ಸೆಯನ್ನು ಪಡೆಯಬೇಕು ಬೆಂಗಳೂರಿನಲ್ಲಿ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕು ಆಯಿತು ನಾನೊಂದು ವಾರ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂತಂದರೆ ಆರು ವಾರ ಇದೆ ವಾಪಸ್ ಬನ್ನಿ ಅಂತಾರೆ ತಮ್ಮ ಇಚ್ಛೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು ತಮ್ಮ ಇಚ್ಛೆಯ ಆಸ್ಪತ್ರೆಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಸ್ಥಿತಿ ಪ್ರಸ್ತಾವಿತ ಚಿಕಿತ್ಸೆ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ನಂತರದ ಚಿಕಿತ್ಸೆಯ ಬಗ್ಗೆ ಒಂದು ವಾರದಲ್ಲಿ ವರದಿಯನ್ನು ಸಲ್ಲಿಸಬೇಕು ಅದು ಕೋರ್ಟ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಮಾಧ್ಯಮಗಳ ಜೊತೆಗೆ ಹಂಚಿಕೊಳ್ಳುವಂತಿಲ್ಲ ಕಂಡೀಷನ್ ಹಾಕಿದ್ದಾರೆ ಜಾಮೀನು ಅವಧಿ ಮುಗಿದ ತಕ್ಷಣ ಕೋರ್ಟ್ಗೆ ಹಾಜರಾಗಬೇಕು ಕೋರ್ಟ್ ವಶಕ್ಕೆ ಪಾಸ್ಪೋರ್ಟ್ ಒಪ್ಪಿಸಬೇಕು ವಾಪಸ್ಬೇಕು ಅಂದರೆ ಚಿಕಿತ್ಸೆಯನ್ನು ಪಡ್ಕೊಳಕೆ ನಾನು ವಿದೇಶಕ್ಕೆ ಹೋಗ್ಬಿಟ್ಟೆ ಅನ್ನುವಂಥದ್ದು ಆಗಬಾರ್ದು ತಲೆಮರೆಸ್ಕೊಳ್ಳುವಂಥ ಪರಿಸ್ಥಿತಿಗೆ ಹಾಗಾಗಿ ಎರಡು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ಇಬ್ಬರ ಶ್ಯೂರಿಟಿ ಅಲ್ಲಿ ಬೇಕಾಗುತ್ತೆ ಅದನ್ನು ನಿನ್ನೆ ಕೊಟ್ಟಿದ್ದಾರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಬೆದರಿಕೆಯನ್ನು ಹಾಕಬಾರ್ದು ಇವೆಲ್ಲವೂ ಕೂಡ ಷರತ್ತುಗಳಿದೆ ಈ ಷರತ್ತುಗಳನ್ನು ನಿಭಾಯಿಸಬೇಕಾಗತ್ತೆ ಈ ಷರತ್ತಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಬಟ್ ಈ ಆರು ವಾರ ಇದೆಯಲ್ಲ ಅದು ನಿಗದಿಯಂತೆ ಆರೇ ವಾರ ಆಗುತ್ತೆ ಅಂತ ಏನಿಲ್ಲ ಮತ್ತೆ ಕೋರ್ಟಲ್ಲಿ ಕೇಳಿಕೊಳ್ಳೋಕೆ ಅವಕಾಶ ಇದೆ ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ಈ ಷರತ್ತುಗಳನ್ನ ಈಗ ಸಾಮಾನ್ಯವಾಗಿ ಜಾಮೀನನ್ನ ಪಡ್ಕೊಂಡಂತವರಿಗೆ ಷರತ್ತುಗಳನ್ನ ಪಾಲನೆ ಮಾಡಬೇಕಾಗತ್ತೆ ಷರತ್ತನ್ನ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಕೋರ್ಟ್ ಅದಕ್ಕೆ ಆಬ್ಜೆಕ್ಷನ್ ಅನ್ನ ಹಾಕುವಂಥದ್ದು ಯಾರಾದರೂ ಅಪೀಲ್ ಮಾಡಿದ್ರೆ ಹಿಂಗೆ ಹಿಂಗೆ ಉಲ್ಲಂಘನೆ ಆಗ್ತಾ ಇದೆ ಅಂತಂದ್ರೆ ಆಗ ಜಾಮೀನು ರದ್ದಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಬಟ್ ಈ ಆರು ಇದೆಯಲ್ಲ ಇದು ಎಕ್ಸ್ಟೆಂಡ್ ಆಗೋಕ್ಕೂ ಕೂಡ ಅವಕಾಶಗಳು ಇದಾವಲ್ವಾ ಉಮೇಶ್ ಈ ಷರತ್ತುಗಳ ಬಗ್ಗೆ ಹೇಳೋದಾದ್ರೆ ಏನು ಖಂಡಿತವಾಗ್ಲೂ ಇರುತ್ತೆ ಅರಣ್ಯ ಯಾಕೆಂದ್ರೆ ಆರು ವಾರಗಳ ಕಾಲ ನಟ ದರ್ಶನ್ಗೆ ಈಗೇನು ಚಿಕಿತ್ಸೆಗೆ ಅಂತೇನು ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ಒಂದು ವೇಳೆಯಲ್ಲಿ ಆರು ವಾರ ಆದ ನಂತರದಲ್ಲೂ ಕೂಡ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡಿಲ್ಲ ಇನ್ನಷ್ಟು ಕಾಲ ವಿಶ್ರಾಂತಿ ಬೇಕು ಏನಾದರೂ ಆ ವೈದ್ಯರಿಗೆ ಅನ್ಸಿದ್ರೆ ಅವರ ರಿಪೋರ್ಟ್ ಆಧಾರದ ಮೇಲೆ ಮತ್ತೆ ನ್ಯಾಯಾಧೀಶರ ಮೊರೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅದು ಸರಿ ಅನಿಸಿದರೆ ನ್ಯಾಯಾಧೀಶರು ಮತ್ತೊಂದಷ್ಟು ದಿನಗಳ ಕಾಲ ಅವರಿಗೆ ವಿಶ್ರಾಂತಿಗೆ ಅವಕಾಶ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು ಈಗ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವರ ಅನಾರೋಗ್ಯದ ದೃಷ್ಟಿಯಿಂದಲೇ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿರುವ ಕಾರಣಕ್ಕಾಗಿ ಅದೇ ಇದು ವಿಚಾರಕ್ಕೆ ಮಾತ್ರ ಬಳಕೆ ಮಾಡ್ಕೋಬೇಕಾಗುತ್ತೆ ಆರು ವಾರಗಳಲ್ಲಿ ಯಾವುದೇ ವ್ಯತ್ಯಾಸ ಆಗುವಂತಿಲ್ಲ ಯಾಕೆಂದರೆ ಆರು ಈಗೇನು ಎಂಟು ಷರತ್ತುಗಳನ್ನೇನು ಆ ನ್ಯಾಯಾಲಯ ವಿಧಿಸಿದೆ ಆ ಶರತ್ ನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಯಾವುದೇ ಷರತ್ತನ್ನು ಕೂಡ ಮೀರುವಂಗಿಲ್ಲ ಒಂದು ವೇಳೆಯಲ್ಲಿ ಏನಾದರೂ ಈಗೇನು ಆಸ್ಪತ್ರೆಗೇನೋ ಅಡ್ಮಿಟ್ ಆಗಬೇಕು ಅಡ್ಮಿಟ್ ಆದ ಆ ವೇಳೆಯಲ್ಲಿ ಬೇರೆ ಕಡೆ ಚಿಕಿತ್ಸೆ ಪಡೆಯದೇನೆ ಬೇರೆ ಕಡೆ ಹೋಗುವಂಥದ್ದು ಅಥವಾ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅದು ನೆಕ್ಸ್ಟ್ ಮುಂದೆ ಬರುವಂಥ ರೆಗ್ಯುಲರ್ ಬೇಲ್ಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಆ ನಿಟ್ಟಿನಲ್ಲಿ ಮಾತುಗಳು ಇದ್ದವು ಯಾಕೆಂದರೆ ಸರ್ಕಾರಿ ಪರ ವಕೀಲರಾಗಿರ್ಬೋದು ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ಯಾರಾದರೂ ಅರ್ಜಿ ಸಲ್ಲಿಸ್ಬೋದು ಈ ವ್ಯಕ್ತಿ ಆ ಜಾ ಮಧ್ಯಂತರ ಜಾಮೀನು ಅನಾರೋಗ್ಯ ಕಾರಣಕ್ಕೆ ತಗೊಂಡು ಆ ಇತರೆ ಕಾ ಇದು ಇತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸೂಕ್ತ ಸಾಕ್ಷಿಗಳನ್ನು ನೀಡಿದರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶ ಆ ತಕ್ಷಣಕ್ಕೆ ಮಧ್ಯಂತರ ಜಾಮೀನು ರದ್ದು ಮಾಡುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಸರ್ಕಾರಿ ಪರ ವಕೀಲರಿಗೆ ಇದೇ ಪ್ರಬಲ ಅಸ್ತ್ರವಾಗಿ ಉಳ್ಕೊಂಡು ಮತ್ತೆ ರೆಗ್ಯುಲರ್ ಬೇರೆ ಅಪ್ಲೈ ಮಾಡಿದಂಥ ವೇಳೆಯಲ್ಲಿ ಇದನ್ನೇ ಪ್ರಬಲವಾಗಿ ವಾದ ಮಂಡ ವಾದ ಮಂಡನೆ ಕೂಡ ಮಾಡ್ಬೋದು ಇದ್ರ ಜೊತೆ ಪೊಲೀಸ್ ಇಲಾಖೆ ಕೂಡ ಇವರ ಚಟುವಟಿಕೆಗಳ ಬಗ್ಗೆ ನಿಗಾ ಇಟ್ಟಿರುತ್ತೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಗಾ ಇಟ್ಟಿರ್ತಾರೆ ಈಗ ಎಂಟು ಷರತ್ತುಗಳೇನಿದ್ದಾವೆ ಅದರಲ್ಲಿ ಯಾವುದೇ ಒಂದು ಷರತ್ತು ಉಲ್ಲಂಘನೆ ಆದರೂ ಕೂಡ ಅದು ಮುಂದಿನ ದಿನಗಳಲ್ಲಿ ನಟ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇರುತ್ತೆ ಮತ್ತು ಅವರ ನಡವಳಿಕೆಗಳೂ ಕೂಡ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗಾಗಿ ಆ ನಟ ದರ್ಶನ್ಗೆ ಈಗ ಮಧ್ಯಂತರ ಜಾಮೀನು ಆರು ವಾರಗಳ ಕಾಲ ಏನು ಕೊಟ್ಟಿದ್ದಾರೆ ಆರು ವಾರದಲ್ಲಿ ಅವರು ಚಿಕಿತ್ಸೆಗೆ ಮಾತ್ರ ನಿಗದಿತ ಸಮಯವನ್ನು ವೆಚ್ಚ ಮಾಡಬೇಕು ಬೇರೆ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ನಂತರದಲ್ಲಿ ಅಥವಾ ನಾಳೆ ಯಾವ ಆಸ್ಪತ್ರೆಗೆ ಅವರು ಆಯ್ಕೆ ಮಾಡ್ಕೋತರ ಅಲ್ಲಿ ಯಾವ ರೀತಿಯ ಚಿಕಿತ್ಸೆ ತಗೋತಾರೆ ಅನ್ನೋದ್ರ ಮೇಲೆ ಆ ಇಂದು ಒಂದು ವಾರದಲ್ಲಿ ಆ ರಿಪೋರ್ಟ್ ಅನ್ನು ಕೂಡ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ ಅರುಣ್ ಮೇಲೆ ಮಾಹಿತಿಗೆ ಧನ್ಯವಾದಗಳು